ಎಸಿನೋ ಮುಂಜಾನೆ ತೋಟಕ್ಕೆ ತೆರಳ್ತಾ ಇದ್ದಂತಹ ರೈತನ ಮೇಲೆ ಕರಡಿ ದಾಳಿ ನಡೆಸಿ ಭೀಕರವಾಗಿ ಹಲ್ಲೆ ಮಾಡಿರುವಂತಹ ಘಟನೆ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನಲ್ಲಿ ನಡೆದಿದೆ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಅಕ್ಕಪಕ್ಕ ಗ್ರಾಮಗಳಲ್ಲಿ ಚಿರತೆ ಕರಡಿಗಳ ಹಾವಳಿ ಮಿತಿ ಮೀರಿದ್ದು ಜಾನುವಾರುಗಳು ಮನುಷ್ಯನ ಮೇಲೆ ದಾಳಿ ಮಾಡುವುದು ಸಾಮಾನ್ಯವಾಗಿ ಬಿಟ್ಟಿದೆ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಅಗುಂದ ಗ್ರಾಮದಲ್ಲಿ ತೋಟಕ್ಕೆ ತೆರಳಿದಂತಹ ವೇದಮೂರ್ತಿ ಎನ್ನುವ ರೈತನ ಮೇಲೆ ಬೆಳ್ಳಂಬೆಳಗ್ಗೆ ಕರಡಿ ದಾಳಿ ಮಾಡಿ ತೀವ್ರವಾಗಿ ಗಾಯಗೊಳಿಸಿದೆ. ವೇದಮೂರ್ತಿ ಮೇಲೆ ಹಿಂಬದಿಯಿಂದ ಅಟ್ಯಾಕ್ ಮಾಡಿದಂತಹ ಕರಡಿ ತಲೆ ಮುಖದ ಭಾಗಕ್ಕೆ ಪರಚಿ ಗಾಯಗೊಳಿಸಿರುವಂತಹದ್ದು. ಗಾಯಾಳು ವೇದಮೂರ್ತಿಗೆ ಅರಸೀಕೆರೆ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಯ ಕೂಡ ರವಾನೆ ಮಾಡಿರುವಂತಹದ್ದು. ಇತ್ತೀಚೆಗೆ ಹಲವು ಕಾಡು ಪ್ರಾಣಿಗಳು ಆಹಾರವನ್ನು ಹುಡುಕೊಂಡು ಕಾಡಿನಿಂದ ನಾಡಿನ ಕಡೆ ಮುಖ ಮಾಡ್ತಿವೆ. ಹೀಗಾಗಿ ರೈತರು ಹೊರವಲಯದಲ್ಲಿರುವಂತಹ ಹೊಲದಗಳಿಗೆ ಹೋಗುವಂತಹ ಜಮೀನಿನ ಕೆಲಸಕ್ಕೆ ಹೋಗುವಂತವ್ರು ಕೂಡ ಭಯ ಪಡುವಂತಹ ವಾತಾವರಣ ನಿರ್ಮಾಣ ಆಗಿದೆ. ಇನ್ನು ಕರಡಿ ದಾಳಿಯಿಂದ ಆತಂಕಗೊಂಡಿರುವಂತಹ ಗ್ರಾಮಸ್ಥರು ಕರಡಿಯನ್ನ ಸೆರೆ ಹಿಡಿದು ಸುರಕ್ಷಿತ ಅರಣ್ಯ ಪ್ರದೇಶಕ್ಕೆ ಬಿಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇಂತಹ ಪ್ರಕರಣಗಳು ಸಾಕಷ್ಟು ಹೆಚ್ಚಾಗ್ತಾ ಇದೆ. ರೈತರು ತಮ್ಮ ಹೊಲಗಳಿಗೆ ತೋಟಗಳಿಗೆ ಹೋಗೋದೇ ಕಷ್ಟ ಆಗ್ತಾ ಇದೆ. ಯಾವ ಭಾಗದಿಂದ ಯಾವ ಮೂಲೆಯಿಂದ ಯಾವ ಪ್ರಾಣಿ ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ ಅನ್ನುವಂತಹ ಭಯದಲ್ಲಿ ರೈತರು ಬದುಕ್ತಾ ಇರುವಂತಹದ್ದು. ಹೀಗಾಗಿ ಸಂಬಂಧಪಟ್ಟಂತಹ ಅರಣ್ಯ ಇಲಾಖೆ ಕೂಡ ಕ್ರಮವನ್ನು ತೆಗೆದುಕೊಳ್ಬೇಕು. ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೆಯದಂತೆ ಕ್ರಮಗಳನ್ನು ವಹಿಸಬೇಕು.